ನಮಸ್ತೆ ಸ್ನೇಹಿತರೆ, ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರನ್ನೂ ಸಮಾನವಾಗಿ ಗೌರವಿಸುವುದನ್ನು ಕಲಿಯಿರಿ. ಪ್ರತಿಯೊಬ್ಬರನ್ನು ಗೌರವಿಸಬೇಕು. ವಾಸ್ತವವಾಗಿ ಬಡವರು, ಶ್ರೀಮಂತರು, ಕಿರಿಯರು, ಹಿರಿಯರು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ಗೌರವಿಸಿದಾಗ ನಿಮ್ಮ ಗೌರವವು ಹೆಚ್ಚಾಗುತ್ತದೆ. ದಟ್ಟವಾದ ಕಾಡು, ದೊಡ್ಡ ಆನೆಯೊಂದು ಆ ಕಾಡಿನಲ್ಲಿ ವಾಸವಾಗಿತ್ತು. ಹಾಗೆ ಕಾಡಿನ ರಸ್ತೆಯ ಎಲ್ಲೋ ಒಂದು ಕಡೆ ಇರುವೆಗಳು ಕೂಡ ಇರುತ್ತವೆ. ಎಲ್ಲ ಇರುವೆಗಳು ಒಟ್ಟಾಗಿ ಸೇರಿ ಗೂಡು ಕಟ್ಟಿಕೊಂಡು ವಾಸವಾಗಿರುತ್ತವೆ. ಅಲ್ಲದೆ ಆಹಾರಕ್ಕಾಗಿ ತುಂಬ ಕಷ್ಟಪಡುತ್ತಿರುತ್ತವೆ. ಆದರೆ ಪುಟ್ಟ ಇರುವೆಗಳನ್ನು ನೋಡಿ ಆನೆ ತುಂಬ ನಗುತ್ತದೆ, ಕೀಳಾಗಿ ನೋಡುತ್ತದೆ. ತನ್ನ ಗಾತ್ರದ ಬಗ್ಗೆ ಇರುವೆಗಳ ಮುಂದೆ ಹೆಮ್ಮೆಯಿಂದ ಮಾತನಾಡುತ್ತದೆ. ಆದರೆ ಇದ್ಯಾವುದಕ್ಕೂ ಗಮನ ಕೊಡದೆ ಗಂಭೀರವಾಗಿ ಪರಿಗಣಿಸದ ಇರುವೆಗಳು ತಾವಾಯಿತು, ತಮ್ಮ ಕೆಲಸವಾಯಿತು ಅಂತ ಇರುತ್ತವೆ. ಪ್ರತಿದಿನ ಇರುವೆಗಳ ಗೂಡಿನ ಬಳಿಯಲ್ಲೇ ಸಾಗುವ ಮೂಲಕ ತೊಂದರೆ ಕೊಡುತ್ತದೆ. ಕೆಲವೊಮ್ಮೆ ತನ್ನ ಕಾಲಿನಿಂದ ಗೂಡನ್ನು ತುಳಿಯುತ್ತದೆ. ಅಷ್ಟು ಸಾಲದು ಎಂಬಂತೆ ಸೊಂಡಲಿನಿಂದ ಇರುವೆಗಳನ್ನು ಹೊಡೆಯುತ್ತಿತ್ತು. ಒಮ್ಮೆ ಸೊಂಡಲಿನಲ್ಲಿ ನೀರು ತುಂಬಿಸಿಕೊಂಡು ಬಂದು ಇರುವೆಗಳ ಮೇಲೆ ಎರಚಿ ತೊಂದರೆ ಕೊಡಲು ಆರಂಭಿಸಿತು. ಆನೆಯ ಈ ಅಟ್ಟಹಾಸದಿಂದ ಇರುವೆಗಳು ತುಂಬ ಬೇಸತ್ತಿದ್ದವು. ತಮ್ಮ ನೋವನ್ನು ವ್ಯಕ್ತಪಡಿಸುತ್ತಿದ್ದರೆ ಆನೆ ನಗುತ್ತಿತ್ತು. ಇರುವೆಗಳು ನೋವಿನಿಂದ ಕಿರುಚಿದರೆ ಆನೆ ಸಂತೋಷದಿಂದ ನಗುತ್ತದೆ. ನಿಮ್ಮನ್ನೆಲ್ಲ ನನ್ನ ಕಾಲಡಿಯಲ್ಲಿ ತುಳಿದು ಹಾಕುತ್ತೇನೆ ಎಂದು ಹೇಳುತ್ತದೆ. ಆದರೆ ಇರುವೆಗಳು ತಾಳ್ಮೆಯಿಂದ ಇದ್ದವು. ಆನೆಗೆ ಸೆಡ್ಡು ಹೊಡೆದು ಮತ್ತೆ ಇನ್ನೊಂದು ಗೂಡನ್ನು ಕಟ್ಟಿಕೊಳ್ಳಲು ಕೆಲಸ ಆರಂಭಿಸುತ್ತವೆ. ಹೊಸದಾಗಿ ಕಟ್ಟುತ್ತಿದ್ದ ಗೂಡನ್ನು ನೋಡಿದ ಆನೆಗೆ ಸಿಟ್ಟು ಬರುತ್ತದೆ. ಕೆರೆಗೆ ಹೋಗಿ ಸೊಂಡಲಿನಿಂದ ನೀರು ತಂದು ಮತ್ತೆ ಇರುವೆಗಳ ಮೇಲೆ ಎರಚುತ್ತದೆ. ಇದರೊಂದಿಗೆ ಇರುವೆಗಳು ಮತ್ತೆ ನಿರಾಶ್ರಿತರಾದವು. ಹೀಗೆ ಸುಮ್ಮನಿದ್ದರೆ ಆನೆ ನಮ್ಮ ಪ್ರಾಣವನ್ನೇ ತೆಗೆಯುವ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸಬೇಕೆಂದು ಇರುವೆಗಳು ನಿರ್ಧರಿಸುತ್ತವೆ. ಮರುದಿನ ಆನೆ ಬಂದಾಗ ಆನೆಯ ಸೊಂಡಲಿನೊಳಗೆ ಹೋಗಿ ಕುಳಿತುಕೊಳ್ಳುತ್ತವೆ, ಚೆನ್ನಾಗಿ ಕಚ್ಚುತ್ತವೆ. ಆನೆ ಎಷ್ಟೇ ಸರ್ಕಸ್ ಮಾಡಿದರೂ ಇರುವೆಗಳನ್ನು ಸೊಂಡಿಲಿನಿಂದ ಹೊರಗಡೆ ಹಾಕೋಕೆ ಸಾಧ್ಯವೇ ಆಗುವುದಿಲ್ಲ. ಗೂಡಿಗೆ ಹಾನಿ ಮಾಡಿ ನಮ್ಮನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದೀಯ. ನಿನ್ನ ಸೊಂಡಿಲನ್ನೇ ಗೂಡನ್ನು ಮಾಡಿಕೊಳ್ಳುತ್ತೇವೆ, ಅದರಲ್ಲೇ ಗೂಡು ಕಟ್ಟಿಕೊಳ್ಳುತ್ತೇವೆ ಎಂದು ಇರುವೆಗಳು ಹೇಳುತ್ತವೆ. ಆಗ ಆನೆಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತನ್ನನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತದೆ, ತಪ್ಪುಗಳನ್ನು ಮನ್ನಿಸುವಂತೆ ಬೇಡುತ್ತದೆ. ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ ಎಂದು ಹೇಳಿದ ಬಳಿಕ ತನ್ನ ತಪ್ಪನ್ನು ಅರ್ಥ ಮಾಡಿಸಿ ಇರುವೆಗಳು ಸೊಂಡಿಲಿನಿಂದ ಹೊರಗಡೆ ಬರುತ್ತವೆ. ಇರುವೆಗಳ ನಾಯಕ ಎನಿಸಿಕೊಂಡವನು ಆನೆಗೆ ಹೀಗೆ ಹೇಳುತ್ತಾನೆ, ನಾವು ನಿನ್ನ ಕಣ್ಣಿಗೆ ಸಣ್ಣದಾಗಿ ಕಾಣಬಹುದು. ನಿಮ್ಮ ಕಣ್ಣಿಗೆ ಕಾಣಿಸದೆ ನಿಮ್ಮ ದೇಹವನ್ನು ಪ್ರವೇಶಿಸಬಹುದು. ಆದರೂ ನಾವು ನಿನ್ನನ್ನು ಸಹ ಜೀವಿ ಎಂದು ಗೌರವಿಸುತ್ತೇವೆ. ಆದರೆ ನೀನು ನಿನ್ನ ಗಾತ್ರದ ಬಗ್ಗೆ ಹೆಮ್ಮೆ ಪಡುತ್ತಿರುವೆ. ಬಡವರಾಗಲಿ, ಶ್ರೀಮಂತರಾಗಲಿ, ಹಿರಿಯರಾಗಲಿ, ಕಿರಿಯರಾಗಲಿ ಎಲ್ಲರನ್ನೂ ಸಮಾನವಾಗಿ ಗೌರವದಿಂದ ಕಾಣಬೇಕು. ಇಲ್ಲದಿದ್ದರೆ ಮುಂದೆ ಇಂತಹ ಪಾಠಗಳನ್ನು, ಮತ್ತಷ್ಟು ಸಮಸ್ಯೆಗಳನ್ನು ನೀನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತದೆ. ಅಂತಿಮವಾಗಿ ಆನೆ ಎಲ್ಲ ಇರುವೆಗಳ ಬಳಿ ಕ್ಷಮೆ ಯಾಚಿಸಿ ತನ್ನ ದಾರಿಯಲ್ಲಿ ಸಾಗುತ್ತದೆ. ಆ ನಂತರ ಇರುವೆಗಳು ಬಳಿಗೆ ಸುಳಿಯಲೇ ಇಲ್ಲ. ಒಟ್ಟಾರೆ ಸಾರಾಂಶದ ಅರ್ಥವೇನೆಂದರೆ, ಇಲ್ಲಿ ನಾವು ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು, ದಯೆಯಿಂದ ನೋಡಬೇಕು, ಸಾಧ್ಯವಾದರೆ ಸಹಾಯ ಮಾಡಬೇಕು, ಇಲ್ಲದಿದ್ದರೆ ಸುಮ್ಮನಿದ್ದು ಬಿಡಬೇಕು. ಇತರರನ್ನ ನೋಯಿಸುವಂತೆ ಎಂದಿಗೂ ಮಾತನಾಡಬಾರದು. ಮತ್ತೊಬ್ಬರ ಖುಷಿಯಲ್ಲಿ ತಮ್ಮ ನಗುವನ್ನ ಕಾಣುವುದೇ ನಿಜವಾದ ಪ್ರೀತಿಯಾಗಿದೆ. ಪ್ರೀತಿಯನ್ನು ಜೀವನದುದ್ದಕ್ಕೂ ಉಳಿಸಿಕೊಳ್ಳಬೇಕು.
ನೀವು ಇಷ್ಟಪಡುವ ವ್ಯಕ್ತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೆಚ್ಚಿನ ಜನರಿಗೆ ಪ್ರೀತಿಯ ಮೊದಲ ಕೆಲವು ದಿನಗಳು ಬಹಳ ಹೊಸದು. ಯಾವುದೇ ಬಾಂಧವ್ಯಗಳು ಗಟ್ಟಿಯಾಗಬೇಕಾದರೆ ಹೊಸದನ್ನು ಸೃಷ್ಟಿಸಬೇಕು. ಅವರು ಪಕ್ಕದಲ್ಲಿದ್ದರೆ ಈ ಜಗತ್ತನ್ನೇ ಗೆಲ್ಲಬಹುದು ಎಂಬ ಭಾವನೆ ಮೂಡುವುದು ಪ್ರೀತಿಯಿಂದ ಮಾತ್ರ. ಪ್ರೀತಿಸುವವರ ಹೃದಯವು ಪ್ರೀತಿ ಪಾತ್ರರಿಗಾಗಿ ಏನನ್ನಾದರೂ ಮಾಡುವಂತೆ ಪ್ರೇರೇಪಿಸುತ್ತದೆ. ಪ್ರೀತಿಪಾತ್ರರು ಕೇಳಿದರೆ ಚಂದಿರನನ್ನು ಭೂಮಿಗೆ ಇಳಿಸುವ ಆಲೋಚನೆ ಮನಸ್ಸಿಗೆ ಬರುತ್ತದೆ. ಪ್ರೀತಿಯ ಶಕ್ತಿಯೇ ಇಂಥದ್ದು. ಆದ್ದರಿಂದ ಕವಿಗಳು ಕೂಡ ಪ್ರೀತಿಯ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ. ನೀವು ಪ್ರೀತಿಸಿದವರಿಗಾಗಿ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತದೆ. ಪ್ರೀತಿಯ ಬಗ್ಗೆ ಎಷ್ಟೇ ಹೇಳಿದರೂ ಕಡಿಮೆ, ಏಕೆಂದರೆ ಪ್ರೀತಿಯಲ್ಲಿ ಏನೋ ಒಂದು ರೀತಿಯ ಚಂದದ ಅನುಭವ ದೊರೆಯುತ್ತದೆ. ಅಂತಹ ಪ್ರೀತಿಯನ್ನು ಜೀವನದುದ್ದಕ್ಕೂ ಉಳಿಸಿಕೊಳ್ಳಬೇಕು. ನೀವು ಇಷ್ಟಪಡುವ ವ್ಯಕ್ತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೆಚ್ಚಿನ ಜನರಿಗೆ ಪ್ರೀತಿಯ ಮೊದಲು ಕೆಲವು ದಿನಗಳು ಬಹಳ ಹೊಸದು. ಯಾವುದೇ ಬಾಂಧವ್ಯ ಗಟ್ಟಿಯಾಗಬೇಕೆಂದರೆ ಹೊಸದನ್ನು ಸೃಷ್ಟಿಸಬೇಕು. ನೀವು ಪ್ರೀತಿಸುವ ವ್ಯಕ್ತಿಗಾಗಿ ದಿನದ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಅವರನ್ನು ಸಂತೋಷಪಡಿಸಿದರೆ ಮಾತ್ರ ಜೀವನದುದ್ದಕ್ಕೂ ನೀವು ಸಂತೋಷವಾಗಿರುತ್ತೀರಾ. ನಿಮಗೆ ಅಭ್ಯಾಸವಿಲ್ಲದಿದ್ದರೂ ಅವರಿಗಾಗಿ ಹಾಡುಗಳನ್ನು ಹಾಡಿ. ನಿಮಗೆ ಇಷ್ಟವಿಲ್ಲದಿದ್ದರೂ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಕವಿತೆಗಳನ್ನು ಬರೆಯಿರಿ. ನೀವು ಒಬ್ಬರಿಗೊಬ್ಬರು ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ತ್ಯಾಗಗಳನ್ನು ಮಾಡುತ್ತಾ ಜೀವನವನ್ನು ಆನಂದಿಸಿ. ಜೀವನದಲ್ಲಿ ಸಂತೋಷವಾಗಿರುವುದಕ್ಕೆ ಆಸ್ತಿ ಬೇಕಿಲ್ಲ. ನಮ್ಮನ್ನು ನಾವು ಆಸ್ತಿ ಎಂದು ಪರಿಗಣಿಸಿ ಜೀವನ ಪರ್ಯಂತ ನಮ್ಮನ್ನು ಪ್ರೀತಿಸುವ ವ್ಯಕ್ತಿಯ ಜೊತೆಗಿದ್ದರೆ ನಮ್ಮ ಇಷ್ಟಗಳು, ಕಷ್ಟಗಳು, ಸಂತೋಷಗಳು ಎಲ್ಲವನ್ನು ತನ್ನದೆಂದು ಹಂಚಿಕೊಳ್ಳುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೆ ಅವರನ್ನು ಕಳೆದುಕೊಳ್ಳಬೇಡಿ. ನೀನು ನನಗಾಗಿ ಹುಟ್ಟಿರಬಹುದು, ಆದರೆ ನನ್ನ ಪ್ರೀತಿ ನಿನಗಾಗಿ ಹುಟ್ಟಿದೆ. ನಾನು ನಿಮ್ಮ ಜೀವನದಲ್ಲಿ ಇಲ್ಲದಿರಬಹುದು, ಆದರೆ ನೀವು ಯಾವಾಗಲೂ ನನ್ನ ಮನಸ್ಸಿನಲ್ಲಿರುತ್ತೀರಿ. ನೀನು ನನ್ನ ಪಕ್ಕದಲ್ಲಿದ್ದಾಗ ಪ್ರಪಂಚದಲ್ಲಿ ಏನಾಗುವುದೋ ಗೊತ್ತಿಲ್ಲ, ಏಕೆಂದರೆ ನೀನೇ ನನ್ನ ಪ್ರಪಂಚವಾಗಿರುವೆ. ನೀನು ದೂರದಲ್ಲಿದ್ದರೆ ನನಗೆ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲ, ಏಕೆಂದರೆ ನೀನು ಕಾಣದ ಜಗತ್ತಿನಲ್ಲಿ ನನಗೆ ಯಾವುದೂ ಇಷ್ಟವಿಲ್ಲ ಎಂಬ ಮಾತುಗಳನ್ನು ಹೇಳುವುದಕ್ಕೆ ಎಷ್ಟು ಚಂದವಲ್ಲವೇ. ಪ್ರತಿಯೊಂದು ಪ್ರೀತಿಯು ಒಂದು ಅದ್ಭುತ. ಆದರೆ ನಮ್ಮ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು ಎಂಬ ಭಾವನೆ ಸದಾ ನಿಮ್ಮಲ್ಲಿರಲಿ. ಆಗ ಮಾತ್ರ ನೀವು ಒಬ್ಬರಿಗೊಬ್ಬರು ಇನ್ನಷ್ಟು ಪ್ರೀತಿಯಿಂದಿರಲು ಸಾಧ್ಯ. ಆದರೆ ನೀವು ವಿಶೇಷವಾಗಿ ಒಬ್ಬರ ಪ್ರೀತಿ ಪಡೆಯಬೇಕಾದರೆ ಕೆಲವೊಂದನ್ನು ತ್ಯಾಗ ಮಾಡಬೇಕಾಗುತ್ತದೆ. ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಕಾರಣವನ್ನು ತಿಳಿದುಕೊಳ್ಳಿ. ಹಾಗೆ ಪರಸ್ಪರ ಹೊಂದಾಣಿಕೆಯ ಮೂಲಕ ನೀವು ಯಾರನ್ನೇ ಆಗಲಿ ಪ್ರೀತಿ ಮಾಡಬಹುದು. ಪ್ರೀತಿ ಜೀವನದ ಅವಿಭಾಜ್ಯ ಅಂಗ. ಪ್ರೀತಿಯೇ ಇಲ್ಲದೆ ಹೋದರೆ ಈ ಜಗತ್ತು ಇರಲಾರದು. ಹಾಗಾಗಿ ಪ್ರೀತಿ ಇದ್ದ ಕಡೆ ಎಲ್ಲವೂ ಚೆನ್ನಾಗೇ ಇರುತ್ತದೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಗೌರವ ನೀಡುತ್ತಾ ಬದುಕುವುದೇ ಸಾರ್ಥಕ ಜೀವನ ಅಲ್ವಾ? ಸ್ನೇಹಿತರೆ, ಈ ಒಂದು ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಫೂರ್ತಿದಾಯಕ ವಿಚಾರಗಳಿಗಾಗಿ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.